welcome back. See Shivanand, thanks for subscribing my channel and thanks for your loving support. ಪ್ರತಿ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾರಂತ ಈ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅಡ್ವಾಂಟೇಜ್ ಅಂದ್ರೆ ಈಗ ನಿಮಗೆ ಗೊತ್ತಿರಬಹುದು ನೀವು ಶಾಪಿಂಗ್ಸ್ಗಳನ್ನ ಮಾಡೋದಕ್ಕೆ ತುಂಬಾ ತರದ ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗಳನ್ನ ನೀವು ಸಪ್ರೇಟ್ ಸಪ್ರೇಟ್ ಆಗಿ ನೀವು ಡೌನ್ಲೋಡ್ನ ಮಾಡ್ಕೊಂಡಿದ್ದೀರಾ. ಬಟ್ ಫ್ರೆಂಡ್ಸ್, ನಾನು ತಿಳಿಸ್ಕೊಡ್ತಾರಂತ ಈ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮುಖಾಂತರ ನೀವು ಈ ಒಂದೇ ಅಪ್ಲಿಕೇಶನ್ ಒಳಗಡೆ ನಿಮಗೆ ತುಂಬಾ ತರದ ಶಾಪಿಂಗ್ ಅಪ್ಲಿಕೇಶನ್ಸ್ಗಳು ಕೂಡ ಇರುತ್ತೆ. ಹಾಗೆ ಫ್ರೆಂಡ್ಸ್, ನಾವು ಈಗ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಶಾಪಿಂಗ್ ಅಪ್ಲಿಕೇಶನ್ಸ್ಗಳನ್ನು ಕೂಡ ನಾವು ಆಕ್ಸೆಸ್ ಮಾಡ್ಕೊಳ್ಬಹುದು ಈ ಅಪ್ಲಿಕೇಶನ್ ಮುಖಾಂತರ. ಸೊ ಹಾಗೆ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವುದು, ಈ ಅಪ್ಲಿಕೇಶನ್ ನಾವು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಮತ್ತೆ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಏನೋ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟಿಗಾಗಿ ಬೆಲ್ ಐಕಾನು ಕೂಡ ಮರೆಯದೆ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಅದಕ್ಕೆ ನಾವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿ. ಅಪ್ಲಿಕೇಶನ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ ಮಾಡ್ಕೊಬಹುದು. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದರ ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿರುತ್ತೆ, ನೀವು ನೋಡೋದು. ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಡೀಲ್ ಆಫ್ ದ ಡೇ ಅಂತ ತೋರಿಸ್ತದೆ, ಮತ್ತೆ ಜನರಲ್ ಶಾಪಿಂಗ್ ಅಪ್ಲಿಕೇಶನ್ಸ್ಗಳನ್ನ ತೋರಿಸ್ತದೆ, ಮತ್ತೆ ಫ್ಯಾಷನ್ ತೋರಿಸ್ತದೆ, ಗ್ರಾಸರಿ ಮತ್ತೆ ಫುಡ್ಸ್ ಬಗ್ಗೆ ಆಗಿರ್ಬೋದು, ಮತ್ತೆ ಮೊಬೈಲ್ ರೀಚಾರ್ಜ್ಗಳ ಒಂದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಮತ್ತೆ ಬೇಬಿ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಟ್ರಾವೆಲ್ ಆ್ಯಂಡ್ ಹೋಟೆಲ್ಸ್ ಆಗಿರ್ಬೋದು, ಮತ್ತೆ ಫರ್ನಿಚರ್ ಆ್ಯಂಡ್ ಹೋಮ್ ಡೆಕೋರ್ ಆಗಿರ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬಾ ತರದ ಅಪ್ಲಿಕೇಶನ್ಸ್ಗಳು ನಿಮಗೆ ಈ ಒಂದೇ ಅಪ್ಲಿಕೇಶನ್ಸ್ಗಳಲ್ಲಿ ಸಿಗ್ತಾ ಇರೋದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಡೀಲ್ ಆಫ್ ದ ಡೇ ಅಂತ ಇದೆ. ಫ್ರೆಂಡ್ಸ್, ಇವತ್ತಿನ ಈ ದಿನದಲ್ಲಿ ಏನೆಲ್ಲ ಡೀಲ್ಸ್ಗಳಿದೆ, ಯಾವೆಲ್ಲ ಅಪ್ಲಿಕೇಶನ್ಸ್ಗಳಲ್ಲಿ ಇದೆ ಅಂತ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. Amazon.in ಅಂತ ಕಾಣಿಸ್ತಾ ಇದ್ರೆ ನೀವು ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲಿಂದ ನೀವು ಅಮೆಝಾನ್ ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ನೀವು ನೋಡೋ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಅದು ಲೋಡಿಂಗ್ ಆಗೋದಕ್ಕೆ ಶುರು ಆಗುತ್ತೆ. ಅದು ಲೋಡಿಂಗ್ ಆದ ತಕ್ಷಣ ಅಮೆಝಾನ್ ಅಪ್ಲಿಕೇಶನ್ ನಮ್ಗೆ ಇಲ್ಲಿಂದಾನೆ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡೋದು, ನಾವು ಇಲ್ಲಿಂದನೇ ಡೈರೆಕ್ಟ್ ಆಗಿ ನಾವು ಅಮೆಝಾನ್ ಏನಾದ್ರು ಶಾಪಿಂಗ್ ನ ಮಾಡ್ಕೊಳ್ಬೇಕಂತ ಇದ್ರೆ ತುಂಬಾ ಈಸಿಯಾಗಿ ನಾವು ಈ ಒಂದೇ ಅಪ್ಲಿಕೇಶನ್ ಒಳಗಡೆ ನಾವು ಶಾಪಿಂಗ್ ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಹಾಗೆ ನೀವು ನೋಡೋದು, ಮತ್ತೆ ನನ್ನ ಬ್ಯಾಗ್ ಬರ್ತದೆ, ಮತ್ತೆ ಫ್ಲಿಪ್ಕಾರ್ಟ್ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ. ಫ್ರೆಂಡ್ಸ್, ಈಗ ನೋಡ್ಬೋದು, ನಾವು ಫ್ಲಿಪ್ಕಾರ್ಟ್ಗೆ ನಾವು ಸಪ್ರೇಟ್ ಆಗಿ ಮತ್ತೆ ಅಪ್ಲಿಕೇಶನ್ ಒಳಗಡೆ ಹೋಗುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಈ ಅಪ್ಲಿಕೇಶನ್ ಒಳಗಡೆ ನಾವು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮತ್ತೆ ತುಂಬಾ ಅಪ್ಲಿಕೇಶನ್ಸ್ಗಳನ್ನು ಕೂಡ ನಾವು ಆಕ್ಸೆಸ್ ಮಾಡ್ಕೊಳ್ಬಹುದು. ನೀವು ಇಲ್ಲಿ ನೋಡೋದು, ನಾನು ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ಲಿಪ್ಕಾರ್ಟ್ ಕೂಡ ನಮಗೆ ಓಪನ್ ಆಗಿದೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಇಲ್ಲಿಂದ ಫ್ಲಿಪ್ಕಾರ್ಟ್ ಕೂಡ ನೀವು ಇಲ್ಲಿ ಆಕ್ಸೆಸ್ ಮಾಡ್ಕೊಳ್ಬಹುದು, ಮತ್ತೆ ಸ್ನ್ಯಾಪ್ ಡೀಲ್ ಕೂಡ ನೀವು ಇಲ್ಲಿಂದ ಆಕ್ಸೆಸ್ ಮಾಡ್ಕೊಳ್ಬಹುದು, ಮತ್ತೆ ಮಿಂತ್ರನು ಕೂಡ ಆಕ್ಸೆಸ್ ಮಾಡ್ಬೋದು. ಮತ್ತೆ ಫ್ರೆಂಡ್ಸ್, ಇಲ್ಲಿ ಮೋರ್ ಅಂತ ಏನು ಕಾಣಿಸ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇನ್ನೂ ಮತ್ತೆ ಹೆಚ್ಚಿನ ಒಂದು ಅಪ್ಲಿಕೇಶನ್ಗಳು ಕೂಡ ನಿಮಗೆ ಇಲ್ಲಿ ಶೋ ಮಾಡ್ತಾರೆ. ಅಂದ್ರೆ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಂತ ಒಂದು ಅಪ್ಲಿಕೇಶನ್ಸ್ಗಳು ನಿಮಗೆ ಇಲ್ಲಿ ಶೋ ಮಾಡ್ತಾರೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಇಬೇ ಇದೆ, ಮೊಬಿಕ್ವಿಕ್ ಇದೆ, ಮತ್ತೆ ಸೊ ಈ ರೀತಿಯಾಗಿ ನೀವು ತುಂಬಾ ತರದ ಅಪ್ಲಿಕೇಶನ್ಸ್ಗಳನ್ನ ನೀವು ಇಲ್ಲಿಂದ ಆಕ್ಸೆಸ್ ಮಾಡ್ಕೊಳ್ಬಹುದು. ಮತ್ತೆ ನಾವೀಗ ಬ್ಯಾಕ್ ಬರೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಜನರಲ್ ಶಾಪಿಂಗ್ ಅಂತ ನಮಗೆ ತೋರಿಸ್ತಾರೆ, ಅದ್ರ ಕೆಳಗಡೆ ತುಂಬಾ ತರದ ಅಪ್ಲಿಕೇಶನ್ಸ್ ನಮಗೆ ಇಲ್ಲಿ ತೋರಿಸ್ತಾರೆ. ಮತ್ತೆ ನೀವು ಇಲ್ಲಿ ಮೋರ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು. ಫ್ರೆಂಡ್ಸ್, ಇಲ್ಲಿ ನೋಡೋದು, ನಿಮಗೆ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಸ್ನ್ಯಾಪ್ ಡೀಲ್ ಆಗಿರ್ಬೋದು, ಮತ್ತೆ ಅಜಿಯೋ ಆಗಿರ್ಬೋದು. ಸೊ ಈ ರೀತಿಯ ತುಂಬಾ ತರದ ಶಾಪಿಂಗ್ ಅಪ್ಲಿಕೇಶನ್ಸ್ ನಮಗೆ ಇಲ್ಲಿ ಕಾಣಿಸ್ತಾರೆ. ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿ, ನೀವು ಏನಾದ್ರೂ ಫಾರ್ ಎಕ್ಸಾಂಪಲ್ ಈ ಅಜಿಯೋದ ಮುಖಾಂತರ ಏನಾದ್ರೂ ನೀವು ಪರ್ಚೇಸ್ ನ ಮಾಡ್ಕೊಳ್ಬೇಕಂತಂದ್ರೆ ಅಲ್ಲಿ ಜಸ್ಟ್ ಅಜಿಯೋ ಮೇಲೆ ನೀವು ಒಂದು ಕ್ಲಿಕ್ ನ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಈ ಅಜಿಯೋ ಅಪ್ಲಿಕೇಶನ್ ಒಳಗಡೆ ಹೋಗ್ತೀರಾ. ಅಲ್ಲಿ ಹೋದ ತಕ್ಷಣ ಅಲ್ಲಿ ನೀವು ಏನ್ ಬೇಕಾದ್ರೂ ನೀವು ಪರ್ಚೇಸ್ ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಹಾಗೆ ನಾವು ಕೆಳಗಡೆ ಓಣೆಯಲ್ಲಿ ಫ್ಯಾಷನ್ ಅಂತ ಇದೆ. ಫ್ಯಾಷನ್ ರಿಲೇಟೆಡ್ ಯಾವುದೇ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ಗಳು ಇದ್ರೂ ಕೂಡ ನಮಗೆ ಅದು ಇಲ್ಲಿ ಶೋ ಮಾಡುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನೀವು ಫ್ಯಾಷನ್ ಅಂತ ಕಾಣಿಸ್ತದೆ. ಆ ಫ್ಯಾಷನ್ ರಿಲೇಟೆಡ್ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು ಕೂಡ ನಿಮಗೆ ಇಲ್ಲಿ ಶೋ ಮಾಡ್ತದೆ. ಅದ್ಮೇಲೆ ಜಸ್ಟ್ ಒಂದು ಕ್ಲಿಕ್ ನ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಫ್ಯಾಷನ್ ರಿಲೇಟೆಡ್ ಏನೇ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡೋಕಂತ ಇದನ್ನು ಕೂಡ ತುಂಬಾ ಈಸಿಯಾಗಿ ಮಾಡೋದು. ಮತ್ತೆ ಇಲ್ಲಿ ಗ್ರಾಸರಿ ಆ್ಯಂಡ್ ಫುಡ್ಸ್ ಅಂತ ಕಾಣಿಸ್ತದೆ. ಗ್ರಾಸರಿ ರಿಲೇಟೆಡ್ ಏನಾದರೂ ನೀವು ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ಈ ಅಪ್ಲಿಕೇಶನ್ ಒಳಗಡೆ ನೀವು ಆಕ್ಸೆಸ್ನ ಮಾಡ್ಕೊಳ್ಬಹುದು. ತುಂಬಾ ಈಸಿಯಾಗಿ ಆ ಪ್ರಾಡಕ್ಟ್ಸ್ಗಳು ಕೂಡ ನೀವು ಬಯನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಇಲ್ಲಿ ನೋಡೋದು, ಮೊಬೈಲ್ ರೀಚಾರ್ಜ್ ಇದೆ. ಮೊಬೈಲ್ ರೀಚಾರ್ಜ್ ಮಾಡುವಂಥ ಒಂದು ಅಪ್ಲಿಕೇಶನ್ಸ್ಗಳು ಕೂಡ ನಿಮಗೆ ಕಾಣಿಸ್ತದೆ. ಏರ್ಟೆಲ್ ಇದೆ, ಮತ್ತೆ ಫ್ರೀ ರೀಚಾರ್ಜ್ ಇದೆ, ಪೇಟಿಎಂ ಇದೆ, ಮೊಬೈಕ್ವಿಕ್ ಇದೆ. ಈ ರೀತಿಯಾಗಿ ಇದನ್ನು ಕೂಡ ನೀವು ಇಲ್ಲಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ತುಂಬಾ ಈಸಿಯಾಗಿ ಒಂದೇ ಅಪ್ಲಿಕೇಶನ್ ನ ಮುಖಾಂತರ ಪ್ರತಿಯೊಂದು ಶಾಪಿಂಗ್ ಅಪ್ಲಿಕೇಶನ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಳ್ಬಹುದು, ಮತ್ತೆ ಅದ್ರ ಜೊತೆಗೆ ಆ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳನ್ನ ಕೂಡ ನೀವು ಬಯನ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸುತ್ತೆ? ಈ ಅಪ್ಲಿಕೇಶನ್ ಮುಖಾಂತರ ಪ್ರತಿಯೊಂದು ಶಾಪಿಂಗ್ ಅಪ್ಲಿಕೇಶನ್ಸ್ಗಳನ್ನ ಕೂಡ ನಾವು ಆಕ್ಸೆಸ್ ಮಾಡ್ಕೊಳ್ಬಹುದು ಅಂತ ನಿಮಗೆ ತುಂಬಾ ಪ್ರಾಪರ್ ಆದ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ಸ್ ಮಾಡಿ ತಿಳಿಸಿ, ಮತ್ತೆ ಈ ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಅದನ್ನು ಕೂಡ ನನಗೆ ಕಮೆಂಟ್ಸ್ ಮಾಡಿ ಕೇಳಬಹುದು. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಬೆಸ್ಟ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಜೊತೆಗೆ ಮೀಟ್ ಆಗೋಣ. ಟೇಕ್ ಕೇರ್, ಬೈ ಬೈ.